ಆಸನದಿಂದ ಸ್ಪರ್ಧೆ ಮಾಡ್ತಾರ ಎಚ್ ಡಿ ರೇವಣ್ಣ ಹಾಸನವೋ ಒಳೆ ನರ್ಸಿ ಪ್ರಭು ರೇವಣ್ಣ ಹೊಸ ತಂತ್ರ ಏನು ಪ್ರೀತಮ್ ಗೌಡ ಸವಾಲಿಗೆ ಜನವರಿ ಹದಿನೈದರ ಬಳಿಕ ಸಿಗುತ್ತಾ ಉತ್ತರ ಹಾಯ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ಹಾಸನ ವಿಧಾನಸಭಾ ಕ್ಷೇತ್ರ ಜೊತೆಗೆ ಹಾಸನ ಜಿಲ್ಲೆ ಒಂದ್ ರೀತಿ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಜೆ ಡಿ ಎಸ್ ಟಿಕೆಟ್ ಅಭ್ಯರ್ಥಿಗಳ ಅನೌನ್ಸ್ಮೆಂಟ್ ನಿಂದ ಹಿಡಿದು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಯಾರಿಗೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಜೆ ಡಿ ಎಸ್ನ ಅಭ್ಯರ್ಥಿ ಅನ್ನೋ ವಿಚಾರವಾಗಿ ಇನ್ನೂ ಕೂಡ ಗೊಂದಲ ಮುಗಿದಿಲ್ಲ ಸೊ ಭವಾನಿ ರೇವಣ್ಣ ಅವ್ರನ್ನ ನಿಲ್ಲಿಸ್ಬೇಕಾ ಅಥವಾ ಸ್ವರೂಪ್ ಅವರನ್ನ ಟಿಕೆಟ್ ಕೊಟ್ಟು ನಿಲ್ಲಿಸ್ಬೇಕಾ ಅನ್ನೋ ಗೊಂದಲದಲ್ಲಿ ಜೆ ಡಿ ಎಸ್ ಇದ್ದಂತೆ ಕಾಣಿಸ್ತಾ ಇದೆ ಈ ನಡುವೆ ಏನು ಬಿ ಜೆ ಪಿ ಹಾಲಿ ಎಮ್ ಎಲ್ ಎ ಪ್ರೀತಮ್ ಗೌಡ್ರಿ ಹಿಂದೆ ಸವಾಲು ಹಾಕಿದರು ಬನ್ನಿ ಬನ್ನಿ ಧೈರ್ಯ ಇದ್ರೆ ಬನ್ನಿ ಐವತ್ತು ಸಾವಿರ ಲೀಡ್ ತಗೊಂತಿ ನಾನು ಹಾಂ ರೇವಣ್ಣವರೇ ಬನ್ನಿ ಬನ್ನಿ ಅಂತ ಒಂದು ಸವಾಲು ಹಾಕಿದ್ರು ಐವತ್ತು ಸಾವಿರ ಲೀಡ್ ತಗೊತೀನಿ ನಾನು ರೇವಣ್ಣವ್ರು ಬಂದರೆ ಅನ್ನೋ ಒಂದು ಸವಾಲು ಕೂಡ ಹಾಕಿದ್ರು ಸಾಕಷ್ಟು ಚರ್ಚೆ ಆಗಿತ್ತು ಪ್ರೀತಮ್ ಗೌಡ ಅವರ ಆ ಒಂದು ಹೇಳಿಕೆಗಳು ಸೊ ಈಗ ಪ್ರೀತಮ್ ಗೌಡ ಆ ಒಂದು ಆದ ನಂತರ ಕೆಲವೊಂದಿಷ್ಟು ಚರ್ಚೆಗಳು ಉಟ್ಕೊಳ್ತು ಭವಾನಿ ರೇವಣ್ಣನೂ ಬರಲ್ಲ ಅಥವಾ ಸ್ವರೂಪ್ಗೂ ಟಿಕೆಟ್ ಕೊಡಲ್ಲ ಸ್ವತಃ ಎಚ್ ಡಿ ರೇವಣ್ಣವರೇ ಹಾಸನದಿಂದ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಊಹಾಪೋಹ ವದಂತಿ ಈ ರೀತಿಯ ಸುದ್ದಿ ಹರಿದಾಡೋಕ್ಕೆ ಜಾಸ್ತಿ ಶುರುವಾಯಿತು ಸೊ ಬೆಳಗಾವಲ್ಲಿ ಮಾತಾಡಬೇಕಾದ್ರೆ ರೇವಣ್ಣ ಜೊತೆ ಮಾತಾಡಿದ್ರು ಪತ್ರಕರ್ತ ಮಾತಾಡಬೇಕಾದ್ರೆ ಏನು ಸರ್ ಎಲ್ಲಿಂದ ಸ್ಪರ್ಧೆ ಮಾಡ್ತೀರಾ ಹಸನಿಗೇನು ಬರ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕಿದ್ರು ಮಾಮೂಲಿ ರೇವಣ್ಣ ಅಂದರೆ ಒಂದು ರೀತಿ ಜ್ಯೋತಿಷ್ಯ ಅಂತಾರಲ್ಲ ಹಾಗೆ ವೆಯ್ಟ್ ಮಾಡ್ರಪ್ಪ ಈಗ ಧನು ಧನುರ್ ಮಾಸ ಇದೆ ಶೂನ್ಯ ಮಾಸ ಇದೆ ಸೊ ಈಗ ಎಲ್ಲ ಹೇಳೋಕ್ಕಾಗಲ್ಲ ನಿರ್ಧಾರಗಳನ್ನು ಜನವರಿ ಹದಿನೈದು ಕಳೀಲಿ ನಾನು ಉತ್ತರವನ್ನು ಹೇಳ್ತೀನಿ ಆಸ್ನಾನು ಒಳೆನ ಸುಗುರನೋ ಅನ್ನೋ ಒಂದು ಮಾತನ್ನು ಹೇಳ್ತೀನಿ ಅನ್ನೋ ಒಂದು ಸಸ್ಪೆನ್ಸನ್ನು ಇಟ್ಟಿದ್ದಾರೆ ರೇವಣ್ಣವರು ಅಂದಿಗೆ ಎಷ್ಟರ ಮಟ್ಟಿಗೆ ಅಂದರೆ ರೇವಣ್ಣವರೇ ನಿಂತ್ಕೊಳ್ತಾರೆ ಆಸನಕ್ಕೆ ಅನ್ನೋ ಒಂದು ಚರ್ಚೆ ಹೋಗ್ತಾ ಇದೆ ನಿಮ್ಮನ್ನೆಲ್ಲ ಕೇಳಿ ದಿನಾಂಕವನ್ನು ನೋಡಿ ತೀರ್ಮಾನವನ್ನು ಪ್ರಕಟ ಮಾಡ್ತೀನಪ್ಪ ಇದಕ್ಕಿದ್ದಂಗೆ ಹೇಳೋಕ್ಕಾಗಲ್ಲ ನಾನು ಎಲ್ಲಿ ನಿಂತ್ಕೊಬೇಕು ಅದನ್ನು ಜನ ತೀರ್ಮಾನ ಮಾಡ್ತಾರೆ ಜೊತೆಗೆ ಕೆಲವೊಂದಿಷ್ಟು ಜನ ಸವಾಲು ಹಾಕ್ತಾ ಇದ್ದಾರೆ ಆ ಸವಾಲಿಗೆ ಉತ್ತರ ಕೊಡಬೇಕಲ್ವಾ ಅನ್ನೋ ರೀತಿಯಾಗಿ ಅಂದರೆ ಪ್ರೀತಮ್ ಗೌಡವ್ರು ಸವಾಲು ಹಾಕಿದರು ರೇವಣ್ಣವ್ರು ಬಂದು ನಿಂತ್ಕೊಂಡ್ರು ಕೂಡ ನಾನು ಗೆಲ್ತೀನಿ ಸಾವಿರ ಅವರಲ್ಲಿ ಅನ್ನೋ ಒಂದು ಮಾತನ್ನು ಹೇಳಿದರು ಪ್ರೀತಮ್ ಗೌಡ ಹಾಗಾಗಿ ಪ್ರೀತಮ್ ಗೌಡ ಅವರ ಸವಾಲಿಗೆ ರೇವಣ್ಣ ಅವರು ಈಗ ಉತ್ತರ ಕೊಡೋಂಥ ಸ್ಥಿತಿಗೆ ಬಂದಿದ್ದಾರೆ ಸನ್ನಿವೇಶಕ್ಕೆ ಬಂದಿದ್ದಾರೆ ಅಂದರೆ ರೇವಣ್ಣ ಅವರೇ ಸ್ಪರ್ಧೆ ಮಾಡಬಹುದೇನೋ ಆಸನದಿಂದ ಯಾಕಂದರೆ ಅವರ ಮಾತಿನ ದಾಟಿ ಹಾಗೆ ಇತ್ತು ಯಾರೋ ಸವಾಲು ಹಾಕಿದಾರಲ್ಲಪ್ಪ ಆ ಸವಾಲಿಗೆ ಪ್ರತಿ ಸವಾಲು ಹಾಕಬೇಕು ಜೊತೆಗೆ ಸೂಕ್ತ ಉತ್ತರವನ್ನು ಕೂಡ ಕೊಡಬೇಕಲ್ವಾ ಅನ್ನೋ ಒಂದು ಮಾತಿನ ಶೈಲಿಯಲ್ಲಿ ನಾವು ಕಾಣ್ಬೋದಾಗಿತ್ತು ರೇವಣ್ಣವರ ಮಾತನ್ನು ನೋಡಿದಾಗ ಸೊ ಅಲ್ಲಿಗೆ ಜನವರಿ ಹದಿನೈದರ ಒಂದು ಡೆಡ್ ಲೈನ್ ಏನಿದೆ ಜನವರಿ ಹದಿನೈದರ ಬಳಿಕ ಅಂದರೆ ಸಂಕ್ರಾಂತಿ ಬಳಿಕ ಹೊಸ ಕ್ರಾಂತಿ ಏನಾದರೂ ಮಾಡ್ತಾರ ರೇವಣ್ಣವರು ಅನ್ನೋ ಒಂದು ಚರ್ಚೆ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡ್ತಾಯಿದೆ ನೋಡೋಣ ರೇವಣ್ಣವರು ಒಳೆ ನರಸಿಪುರ ಜೊತೆಗೆ ಹಾಸನ ಎರಡಲ್ಲೂ ಸ್ಪರ್ಧೆ ಮಾಡ್ತಾರಾ ಅಥವಾ ಹೊಳೆ ನರಸಿಪುರದಲ್ಲೇ ಇರ್ತಾರ ಆಸನಕ್ಕೆ ಯಾರು ಸ್ಪರ್ಧೆ ಮಾಡ್ತಾರೆ ರೇವಣ್ಣವ್ರು ಸ್ಪರ್ಧೆ ಮಾಡಿದ್ರೆ ಆಸನದಲ್ಲಿ ಏನಾಗ್ಬೋದು ಪರಿಸ್ಥಿತಿ ಎಸ್ ನಿಮ್ಮ ಪ್ರಕಾರ ರೇವಣ್ಣವರು ಹಾಸನದಲ್ಲಿ ಸ್ಪರ್ಧೆ ಮಾಡಿದ್ರೆ ಎಷ್ಟು ಮತಗಳ ಅಂತರದಿಂದ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು